ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಹೊಸ ಡಿಸೈನ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾವು ರೆಗ್ಯುಲರಾಗಿ ತೊಗೊಳ್ಳೋ ಥರ ಅರಳೆ ದಾರ ತೊಗೊಂಡಿದ್ದೀನಿ. ಮುಂಚೆನೇ ಇಲ್ಲಿ ನಾನು ಬೀಡನ್ನ ದಾರಕ್ಕೆ ಹಾಕಿಟ್ಟಿದ್ದೀನಿ. ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನಿಮಗೆ ದಾರಕ್ಕೆ ಬೀಡ್ ಹಾಕೋದು ಹೇಗೆ ಅನ್ನೋದನ್ನು ನಾನು ತೋರಿಸಿದ್ದೀನಿ. ನೋಡಿ, ಈ ರೀತಿ ಎಂಡಲ್ಲಿ ನಾಟ್ ಹಾಕ್ಕೊಂಡು ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ನಾನು ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ನಾನಿವಾಗ 2 ಚೈನ್ಸ್ ಹಾಕೋತಾ ಇದ್ದೀನಿ. 2 ಚೈನ್ಸ್ ಹಾಕಿ ಒಂದು ಬೀಡನ್ನ ಇವಾಗ ನಾನು ಒಳಗಡೆ ತಗೋತಾ ಇದ್ದೀನಿ. ನಾವೇನು ದಾರಕ್ಕೆ ಮುಂಚೆನೇ ಬೀಡನ್ನ ಹಾಕಿದ್ವಿ ಅಲ್ವಾ, ಆ ಬೀಡನ್ನ ಒಳಗಡೆ ತಗೋತಾ ಇದ್ದೀನಿ. ಒಳಗಡೆ ತಗೊಂಡು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಅಂದರೆ ನಾವು 2 ಚೈನ್ ಏನು ಹಾಕಿದ್ವಿ ಅಲ್ವಾ ಅದ್ರ ಪಕ್ಕನೇ ಬರಬೇಕು ಡಬಲ್ ಕ್ರೋಶ. ಆ ರೀತಿ ನಾವು ಡಬಲ್ ಕ್ರೋಶ ಮಾಡ್ಕೋಬೇಕು. ಡಬಲ್ ಕ್ರೋಶನ ನೀಟಾಗಿ ಮಾಡ್ಕೊಳ್ಳಿ. ನಾವೇನು ದಾರಗಳು ತೊಗೊಂಡಿದ್ವಿ ಅಲ್ವಾ ಅಷ್ಟು ನೀಟಾಗಿ ನೀಡಲ್ ಒಳಗಡೆ ಬರಬೇಕು. ಆ ರೀತಿ ನಾವು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಅಂದರೆ ನಾವೇನು 2 ಚೈನ್ಸ್ ಹಾಕಿದ್ವಿ ಅಲ್ವಾ 2 ಚೈನ್ನ ಪಕ್ಕದಲ್ಲೇ ನಾವು ಡಬಲ್ ಕ್ರೋಶ ಬರೋ ಹಾಗೆ ಮಾಡ್ಕೋಬೇಕು. ಮತ್ತು ಇವಾಗ ಇನ್ನೊಂದು ಡಬಲ್ ಕ್ರೋಶ ಸೇಮ್ ಪಕ್ಕದಲ್ಲೇ ನಾವು ಡಬಲ್ ಕ್ರೋಶ ಬರೋ ಥರ ಮಾಡ್ಕೋಬೇಕು. ನಾವು ಸ್ಟಾರ್ಟಿಂಗ್ ಏನು 2 ಚೈನ್ಸ್ ಹಾಕಿದ್ವಿ ಅಲ್ವಾ ಆ 2 ಚೈನ್ಸ್ನ ಕೂಡ ನಾವು ಡಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಮತ್ತು ಇವಾಗ ನಾನು ಚೈನ್ಸ್ ಹಾಕೋತಾ ಇದ್ದೀನಿ. 2 ಚೈನ್ಸ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು 2 ಚೈನ್ಸ್ ಈ ರೀತಿ ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ. ಮತ್ತೆ ಇವಾಗ ಒಂದು ಬೀಡನ್ನ ಒಳಗಡೆ ತಗೊಂಡು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಬೀಡನ್ನ ಒಳಗಡೆ ತಗೊಂಡು ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ ಬೀಡನ್ನ ಈ ರೀತಿ ಮುಂದೆ ಎಳ್ಕೊಳ್ಳಿ. ಮತ್ತು 2 ರಲ್ 1 2 ರಲ್ 1. ಮತ್ತು ಇವಾಗ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶ. ಒಟ್ಟು ಒಂದೇ ಪಾಯಿಂಟ್ಗೆ 3 ಡಬಲ್ ಕ್ರೋಶ ಬರಬೇಕು. ಮತ್ತು ಇವಾಗ 2 ಚೈನ್ಸ್ ಹಾಕ್ಕೊಳ್ಳಿ. 2 ಚೈನ್ಸ್ ಹಾಕಿ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶ ಮಾಡಿ ಆದಮೇಲೆ ಒಂದು ಬೀಡನ್ನ ಇವಾಗ ನಾವು ಒಳಗಡೆ ತಗೊಳ್ಳೋಣ. ನೋಡಿ ಈ ರೀತಿ ಒಂದು ಬೀಡನ್ನ ಒಳಗಡೆ ತಗೊಂಡು ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ನೋಡಿ ಅದ್ರ ನಾವೇನು ಫಸ್ಟ್ ಡಬಲ್ ಕ್ರೋಶ ಮಾಡಿದ್ವಿ ಅಲ್ವಾ ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ಇವಾಗ ನೆಕ್ಸ್ಟ್ ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶ. ಒಟ್ಟು 3 ಡಬಲ್ ಕ್ರೋಶೆಟ್ಸು ಒಂದೊಂದು ಪಾಯಿಂಟ್ಗೆ ಮಾಡ್ಕೋಬೇಕು. ಅಂದರೆ ಪಕ್ಕದಲ್ಲಿ ಮಾಡ್ಕೋಬೇಕು. ಒಂದಕ್ಕೆ ಬೀಡ್ ಹಾಕಿ ಒಂದಕ್ಕೆ ಬೀಡ್ ಹಾಕಬೇಡಿ, ಈ ರೀತಿ ಮಾಡ್ಕೋಬೇಕು. ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು ಬೀಡ್ ಹಾಕದೆ ನಾನು ಡಬಲ್ ಕ್ರೋಶ ಮಾಡಿರೋದು. ನೋಡಿ ತೋರಿಸ್ತಾ ಇದ್ದೀನಿ. 2 ಚೈನ್ಸ್ ಹಾಕಿ ಇವಾಗ ಬೀಡ್ ಹಾಕದೆ ಈ ರೀತಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಇವಾಗ ಏನು ಮಾಡೋಣ ಅಂತ ಅಂದರೆ ಒಂದು ಬೀಡನ್ನ ನಾವು ಒಳಗಡೆ ತಗೊಳ್ಳೋಣ. ನೋಡಿ ಈ ರೀತಿ ಒಂದು ಬೀಡನ್ನ ಒಳಗಡೆ ತಗೊಂಡು ಸೂಜಿ ಮೇಲೆ ದಾರ ತಗೊಂಡು ನೋಡಿ ಸೂಜಿ ಮೇಲೆ ದಾರ ತಗೊಳ್ಳಿ. ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶ. ಇವಾಗ ಬೀಡ್ ಹಾಕಿ ನಾವು ಡಬಲ್ ಕ್ರೋಶ ಮಾಡಿದ್ದು. ಇವಾಗ ಬೀಡ್ ಹಾಕದೇ ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ನೋಡಿ ಇದು ಕಂಪ್ಲೀಟ್ ಇದೇ ರೀತಿ ಬೇಸ್ ಲೈನ್ ಮಾಡ್ಕೋಬೇಕು. 2 ಚೈನ್ಸ್ ಗ್ಯಾಪಲ್ಲಿ ನಾವು ಡಬಲ್ ಕ್ರೋಶೆಟ್ಸ್ ಮಾಡ್ಕೊಳ್ಳೋದು. ನೋಡಿ ಎಂಡಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಎಂಡಲ್ಲಿ 2 ಚೈನ್ಸ್ ಹಾಕಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ನಾನು ಯಾವಾಗಲೂ ಅಷ್ಟೇ 2 ಚೈನ್ಸ್ ಹಾಕಿನೇ ಎಂಡಲ್ಲಿ ಕಟ್ ಮಾಡ್ಕೊಳ್ಳೋದು. ನೋಡಿ ಇದು ಬೇಸ್ ಲೈನು. ಬೇಸ್ ಲೈನ್ ಕಂಪ್ಲೀಟ್ ಆಗಿದೆ. ಇದೇ ರೀತಿ 3 ಡಬಲ್ ಕ್ರೋಶೆಟ್ಸು ಒಂದೊಂದು ಪಾಯಿಂಟ್ಗೆ ಮಾಡ್ಕೋಬೇಕು. ಅದರಲ್ಲಿ ಮಧ್ಯದ ಡಬಲ್ ಕ್ರೋಶೆಟ್ಗೆ ನಾವು ಬೀಡನ್ನ ಹಾಕೋಬೇಕು. ನೋಡಿ ಈ ರೀತಿ ಕಾಣಿಸುತ್ತೆ ಡಿಸೈನು. ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ನಾವೇನು 2 ಚೈನ್ ಹಾಕಿದ್ವಿ ಅಲ್ವಾ ಅದ್ರ ಮೇಲ್ಗಡೆಗೆ ನಾನು ಇನ್ನೊಂದು ಕಲರ್ ಥ್ರೆಡ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ನಾನಿವಾಗ ಚೈನ್ಸ್ ಹಾಕೋತಾ ಇದ್ದೀನಿ. 3 ಚೈನ್ಸ್ನ ಹಾಕಿ ಇಲ್ಲಿ ನಾವೇನು 2 ಚೈನ್ ಹಾಕಿದ್ವಿ ಅಲ್ವಾ ಬೇಸ್ ಲೈನಲ್ಲಿ ನೋಡಿ ಇಲ್ಲಿ 2 ಚೈನ್ ಹಾಕಿದ್ವಿ ಅಲ್ವಾ ಈ 2 ಚೈನ್ನ ಗ್ಯಾಪ್ ಒಳಗಡೆಗೆ ನಾನು ಹಾಫ್ ಡಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ. ಅಂದರೆ 3 ಲೂಪ್ ಆಗಿದೆ. 3 ಲೂಪಲ್ಲೂ ಒಟ್ಟಿಗೆ ನಾನು ಥ್ರೆಡ್ನ ತಗೋತಾ ಇದ್ದೀನಿ. ಅಂದರೆ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು 3 ಲೂಪ್ ಆಗುತ್ತೆ ಇನ್ಸರ್ಟ್ ಮಾಡಿ ನಾವು ಮಾಡಿದಾಗ. ಅದ್ರ 3 ರಲ್ಲೂ ಒಟ್ಟಿಗೆ ಎಳ್ಕೊಳ್ಳೋದು. ಮತ್ತು ಇವಾಗ ನಾನಿಲ್ಲಿ 2 ಚೈನ್ಸ್ ಹಾಕೋತೀನಿ. ಇವಾಗ ಒನ್ ಟೂ 2 ಚೈನ್ಸ್ ಹಾಕಿ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ನೋಡಿ ಇಲ್ಲಿ ಹಾಫ್ ಡಬಲ್ ಕ್ರೋಶ ಇತ್ತಲ್ವ ಈ ಪಾಯಿಂಟು ಈ ಪಾಯಿಂಟ್ನ ಒಳಗಡೆಗೆ ನಾನು ಡಬಲ್ ಕ್ರೋಷ ಮಾಡ್ಕೊತಾ ಇದ್ದೀನಿ. ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು. ಮತ್ತೆ ಇವಾಗ ಸೇಮ್ ಹಾಫ್ ಡಬಲ್ ಕ್ರೋಶೆಟ್ನ ಪಾಯಿಂಟ್ಗೆ ನಾನು ಇನ್ನೊಂದು ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಸೂಜಿ ಮೇಲೆ ಒಂದು ಸತಿ ದಾರ ತಗೊಳ್ಳಿ, ಹಾಫ್ ಡಬಲ್ ಕ್ರೋಶೆಟ್ಗೆ ಇನ್ಸರ್ಟ್ ಮಾಡಿ ಈ ರೀತಿ ಎಳ್ಕೊಂಡು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಮಾಡ್ಕೊಳ್ಳಿ. ಇವತ್ತು 3 ಡಬಲ್ ಕ್ರೋಶ ಆಗಿದೆ. 3 ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನ ನಾನು ಒಳಗಡೆ ತಗೋತಾ ಇದ್ದೀನಿ. ಒಳಗಡೆ ತಗೊಂಡು ಸೇಮ್ ಹಾಫ್ ಡಬಲ್ ಕ್ರೋಶೆಟ್ಗೆ ನಾನು ನೋಡಿ ಈ ಪಾಯಿಂಟ್ಗೆ ನಾನು ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ ಸೇಮ್ ಹಾಫ್ ಡಬಲ್ ಕ್ರೋಶೆಟ್ನ ಗ್ಯಾಪ್ ಏನಿತ್ತಲ್ವ ಅಲ್ಲಿಗೆ ನಾನು ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ನಾನು ತುಂಬ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ. ಮತ್ತು ಇವಾಗ ಇನ್ನೊಂದು ಡಬಲ್ ಕ್ರೋಶ ಸೇಮ್ ಪಾಯಿಂಟ್ಗೆ ಮಾಡ್ಕೋಬೇಕು. ಒಟ್ಟು 6 ಡಬಲ್ ಕ್ರೋಶೆಟ್ ಬರೋ ಥರ ಹಾಫ್ ಡಬಲ್ ಕ್ರೋಶೆಟ್ನ ಗ್ಯಾಪ್ಗೆ ನಾವು ಮಾಡ್ಕೋಬೇಕು. 3 ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡು, ಆಮೇಲೆ 3 ಡಬಲ್ ಕ್ರೋಶ. ಮತ್ತು ಇವಾಗ ಸೂಜಿ ಮೇಲೆ ಒಂದು ಸತಿ ದಾರ ತಗೋತೀನಿ. ನೋಡಿ, ಈ ರೀತಿ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಇಲ್ಲಿ ನೆಕ್ಸ್ಟ್ 2 ಚೈನ್ ಇತ್ತಲ್ಲ ಈ ಗ್ಯಾಪ್ನ ಒಳಗಡೆಗೆ ಹಾಫ್ ಡಬಲ್ ಕ್ರೋಶ. ನೋಡಿ 3 ಆಗಿದೆ. 3ರಲ್ಲಿ ಒಂದು ಸತಿ ನಾನು ಥ್ರೆಡ್ನ ಒಟ್ಟಿಗೆ ಹೊರಗಡೆ ತಗೋತಾ ಇದ್ದೀನಿ. ಮತ್ತೆ 2 ಚೈನ್ಸ್ ಹಾಕಿ. ಮತ್ತು ಇವಾಗ ಸೇಮ್ ಹಾಫ್ ಡಬಲ್ ಕ್ರೋಶ ಏನಿತ್ತಲ್ವ ನೋಡಿ ಯಾವ ಗ್ಯಾಪ್ ಅಂತ ತೋರಿಸ್ತೀನಿ. ನೋಡಿ ಈ ಗ್ಯಾಪ್ಗೆ ನಾವು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಒಟ್ಟು ಇಲ್ಲೂ ಅಷ್ಟೇ 3 ಡಬಲ್ ಕ್ರೋಶೆಟ್ಸ್ನ ಮಾಡ್ಕೋಬೇಕು. 1, 2, 3 ಡಬಲ್ ಕ್ರೋಶೆಟ್ಸ್ನ ಮಾಡ್ಕೋಬೇಕು. 3 ಡಬಲ್ ಕ್ರೋಶೆಟ್ಸ್ ಆದಮೇಲೆ ಒಂದು ಬೀಡನ್ನ ಒಳಗಡೆ ತಗೊಳ್ಳಿ. ನೋಡಿ ಈ ರೀತಿ ನಾವು ದಾರಕ್ಕೆ ಮುಂಚೆನೇ ಹಾಕಿದ್ವಿ ಅಲ್ವಾ, ಆ ಬೀಡನ್ನ ಒಂದನ್ನು ಈ ರೀತಿ ಒಳಗಡೆ ತಗೊಂಡು ಮತ್ತೆ ಇವಾಗ ಸೇಮ್ ಹಾಫ್ ಡಬಲ್ ಕ್ರೋಶೆಟ್ನ ಗ್ಯಾಪ್ಗೆ ಇನ್ನೂ 3 ಡಬಲ್ ಕ್ರೋಶೆಟ್ಸ್ ಮಾಡ್ಕೋಬೇಕು. ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು. ಮತ್ತು ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು. ಮತ್ತು ಇವಾಗ ಸೇಮ್ ಹಾಫ್ ಡಬಲ್ ಕ್ರೋಶೆಟ್ಗೆ ನಾವು ಇನ್ನೊಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಇನ್ಸರ್ಟ್ ಮಾಡಿ ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು. ಮತ್ತು ಇವಾಗ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ನೋಡಿ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ನೆಕ್ಸ್ಟ್ 2 ಚೈನ್ನ ಗ್ಯಾಪ್ಗೆ ಈ ರೀತಿ ಎಳ್ಕೊಂಡು 3 ಲೂಪ್ ಆಗುತ್ತೆ. 3ರಲ್ಲೂ ಒಟ್ಟಿಗೆ ನಾನು ದಾರನ ಹೊರಗಡೆ ತಗೋತಾ ಇದ್ದೀನಿ. ಇದಕ್ಕೆ ಹಾಫ್ ಡಬಲ್ ಕ್ರೋಶ ಅಂತ ಹೇಳ್ತೀವಿ. ಮತ್ತು ಇವಾಗ 2 ಚೈನ್ ಹಾಕಿ ಸೇಮ್ ಹಾಫ್ ಡಬಲ್ ಕ್ರೋಶೆಟ್ ಏನಿತ್ತಲ್ವ ಅದರ ಗ್ಯಾಪ್ನ ಒಳಗಡೆಗೆ ನಾವು ಒಟ್ಟು 6 ಡಬಲ್ ಕ್ರೋಶೆಟ್ಸ್ನ ಮಾಡ್ಕೋಬೇಕು. ನೋಡಿ ಈ ಗ್ಯಾಪ್ನ ಒಳಗಡೆ 6 ಡಬಲ್ ಕ್ರೋಶೆಟ್ಸ್ಗೆ 3 ಡಬಲ್ ಕ್ರೋಶೆಟ್ ಮಾಡಿ ಆದಮೇಲೆ ಒಂದು ಬೀಡನ್ನ ಹಾಕಿ ಆಮೇಲೆ 3 ಡಬಲ್ ಕ್ರೋಶೆಟ್ಟು ಅದೇ ಸೇಮ್ ಪಾಯಿಂಟ್ ಹಾಫ್ ಡಬಲ್ ಕ್ರೋಶ ಏನಿತ್ತಲ್ವ ಅದೇ ಪಾಯಿಂಟ್ಗೆ ಮಾಡ್ಕೋಬೇಕು. ನೋಡಿ ಇಲ್ಲಿ 3ನೇ ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ ನಾನು. ಮೂರು ಡಬಲ್ ಕ್ರೋಶೆಟ್ಸು ಮಾಡಿ ಆದಮೇಲೆ ಒಂದು ಬೀಡನ್ನ ಈ ರೀತಿ ಒಳಗಡೆಗೆ ತಗೊಳ್ಳಿ. ಒಂದು ಬೀಡನ್ನ ಒಳಗಡೆಗೆ ತಗೊಂಡು ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಸೇಮ್ ಹಾಫ್ ಡಬಲ್ ಕ್ರೋಶೆಟ್ನ ಗ್ಯಾಪ್ ಏನಿತ್ತಲ್ವ ಅದರೊಳಗಡೆ ನಾವು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಇವಾಗ ಒಂದು ಬೀಡ್ ಹಾಕಿ ಡಬಲ್ ಕ್ರೋಶ. ಮತ್ತು ಇವಾಗ 2 ಬೀಡ್ ಹಾಕ್ದೇ ಡಬಲ್ ಕ್ರೋಶ. ನೋಡಿ ಇಲ್ಲಿ ಹಾಫ್ ಡಬಲ್ ಕ್ರೋಶ ನಾವೇನು ಮಾಡಿದ್ವಿ ಅಲ್ವಾ, ಇಲ್ಲಿಗೆ ಬೇಕು ಅಂದರೆ ನೀವು ಡೈರೆಕ್ಟಾಗಿ ಲಾಕ್ ಮಾಡ್ಕೋಬೋದು. ಅಂದರೆ ನಾವೇನು ಒಂದು ಆರ್ಚ್ ಸ್ಲ್ಯಾಂಟಿಂಗ್ ಆರ್ಚ್ ಮಾಡಿ ನೆಕ್ಸ್ಟ್ 2 ಚೈನ್ನ ಗ್ಯಾಪ್ಗೆ ಮಾಡ್ತಿದ್ದೀವಲ್ಲ ಅಲ್ಲಿಗೆ ನೀವು ಜಸ್ಟು ಡೈರೆಕ್ಟಾಗಿ ಕೂಡ ಲಾಕ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಲಾಕ್ ಮಾಡ್ಕೋತಾ ಇಲ್ಲ. ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ನೋಡಿ ಈ ರೀತಿ ಹಾಕಿ ನಾನು 3 ಲೂಪ್ ಆಗುತ್ತೆ. 3 ಲೂಪಲ್ಲೂ ಒಟ್ಟಿಗೆ ಎಳ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಸೂಜಿ ಮೇಲೆ ದಾರ ತಗೊಂಡು 2 ಚೈನ್ನ ಗ್ಯಾಪ್ಗೆ ನಾವು ಇನ್ಸರ್ಟ್ ಮಾಡಿ 3 ಲೂಪ್ ಆಗುತ್ತೆ. ನೋಡಿ ಈ ರೀತಿ 3 ಲೂಪ್ ಆದಮೇಲೆ ನೀಡಲ್ ಒಳಗಡೆ ದಾರ ತಗೊಂಡು 3 ಲೂಪ್ ಒಳಗಡೆಯಿಂದ ಥ್ರೆಡ್ನ ಹೊರಗಡೆ ತಗೊಳ್ಳೋಣ. ನೋಡಿ ಇದು ಡಿಸೈನು ಸ್ಲ್ಯಾಂಟಿಂಗ್ ಆರ್ಚು ಮತ್ತು ಸೀಶೆಲ್ ಶೇಪಲ್ಲಿ ಕಾಣಿಸುತ್ತೆ. ಇದೇ ರೀತಿ ಎಂಡ್ವರೆಗೂ ಕಂಟಿನ್ಯೂ ಮಾಡಿ. ಫ್ರೆಂಡ್ಸ್ ಎಂಡ್ವರೆಗೂ ಮಾಡಿ ಆಗಿದೆ ನೋಡಿ. ಲಾಸ್ಟಲ್ಲಿ ಇಲ್ಲಿ ನಾವೇನು 3 ಡಬಲ್ ಕ್ರೋಶ ಹಾಕಿದ್ವಿ ಅಲ್ವಾ, ಅಲ್ಲಿಗೆ ನಾನು ಸೀಶೆಲ್ ಆರ್ಚ್ನ ಲಾಕ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ನಾನು ಮುಂದಕ್ಕೆ ಇದನ್ನು ಹಾಕಿಲ್ಲ. ನೆಕ್ಸ್ಟ್ 2 ಚೈನ್ ಗ್ಯಾಪ್ಗೆ ನಾನು ಮಾಡ್ಕೊಳ್ಳೋದಕ್ಕೆ ನಾನು ಮಾಡ್ಕೊಂಡಿಲ್ಲಲ್ಲ, ಅಂದರೆ ಇದನ್ನು ಸ್ಯಾರಿ ಎಂಡ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಮತ್ತು ಇವಾಗ 2 ಚೈನ್ ಹಾಕಿ ನಾನು ದಾರ ಕಟ್ ಮಾಡ್ಕೋತಾ ಇದ್ದೀನಿ. ಸ್ಯಾರಿ ಎಂಡಲ್ಲಿ ಕೂಡ ಇದೇ ರೀತಿ ಲಾಕ್ನ ಮಾಡ್ಕೊಳ್ಳಿ. ನಾವು ಆರ್ಚ್ನ ಲಾಕ್ ಮಾಡಿ ತೋರಿಸ್ದೆ ಅಲ್ವಾ, ಇದೇ ರೀತಿ ಆರ್ಚ್ನ ಲಾಕ್ ಮಾಡಿ ನೋಡಿ. ಇದು ಡಿಸೈನ್ ಕಂಪ್ಲೀಟ್ ಆಗಿದೆ. ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ತುಂಬಾ ಸಿಂಪಲ್ಲು, ತುಂಬ ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ ಇದು ನೋಡಿ. ಇಲ್ಲಿಗೆ ನಾನು ಕುಚ್ಚು ಹಾಕ್ತಾಯಿಲ್ಲ, ಡೈರೆಕ್ಟಾಗಿ ಬೀಡಲ್ಲಿ ನಾನು ಹ್ಯಾಂಗಿಂಗ್ಸ್ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ದು ಮೆಟಲ್ ಬೀಡು, ಒಂದು ಬೀಡ್ ಕ್ಯಾಪು ನೋಡಿ ಈ ರೀತಿ ಬರುತ್ತೆ. ನಿಮ್ಗೆ ನಿಮ್ಮ ಹತ್ರ ಯಾವುದಿದೆಯೋ ಬೀಡ್ ಕ್ಯಾಪ್ ಅದನ್ನು ಯೂಸ್ ಮಾಡ್ಬೋದು. ಒಂದು ಕ್ರಿಸ್ಟಲ್ ಬೀಡು, ನಾನು ದೊಡ್ಡ ಸೈಜ್ದು ಕ್ರಿಸ್ಟಲ್ ಬೀಡನ್ನ ತೊಗೊಂಡಿದ್ದೀನಿ. ಮತ್ತು ಇವಾಗ ಇನ್ನೊಂದು ಮೆಟಲ್ ಬೀಡು ಮೀಡಿಯಮ್ ಸೈಜ್ದು 3mm ಬೀಡಿದು. ಮೂರನ್ನು ಈ ರೀತಿ ಹಾಕ್ಕೋಬೇಕು ನೀಡಲ್ ಒಳಗಡೆ. ನಾನು ನೀಡಲ್ ಹಿಂದಕ್ಕೆ 2 ಎಳೆ ದಾರ ತಗೊಂಡು ದಾರ ಪೋಣಿಸ್ಕೊಂಡಿದ್ದೀನಿ ನೋಡಿ. ಇವಾಗ ದಾರದ ಒಳಗಡೆ ತಗೊಂಡು ಈ ಸಣ್ಣ ಬೀಡ್ ಏನಿದೆ ಅಲ್ವಾ, ಫಸ್ಟು ನಾನು ರೈಟ್ ಸೈಡ್ದಿರೋ ಸಣ್ಣ ಬೀಡನ್ನ ಸ್ಕಿಪ್ ಮಾಡಿ ಇನ್ನು ಉಳಿದಂಥ ಬೀಡನ್ನ ಒಳಗಡೆಗೆ ನೀಡಲ್ನ ಹಾಕಿ ನೋಡಿ. ಈ ರೀತಿ 3 ಬೀಡ್ಗೆ ನಾವು ನೀಡಲ್ನ ಹೊರಗಡೆ ತಗೋಬೇಕು. ಲಾಸ್ಟಲ್ಲಿ ಸ್ಮಾಲ್ ಬೀಡ್ ಏನಿದೆ ಅಲ್ವಾ ಅದನ್ನು ಬಿಟ್ಬಿಡಬೇಕು. ನೀಟಾಗಿ ಎಳ್ಕೊಳ್ಳಿ. ಇದೇನು ಸ್ಮಾಲ್ ಬೀಡ್ ಇದೆಯಲ್ವ ಹ್ಯಾಂಗಿಂಗ್ ರೀತಿ ಬರುತ್ತೆ, ಇದು ಕೆಳಗಡೆ ಇರೋದು ನೋಡಿ, ಇದು ಈ ರೀತಿ ಬರುತ್ತೆ. ಮತ್ತು ಇವಾಗ ಇದನ್ನು ನಾನು ಬಟ್ಟೆಗೆ ಅಟ್ಯಾಚ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಡಿಸೈನ್ಗೆ ಅಟ್ಯಾಚ್ ಮಾಡ್ಕೋತೀನಿ. ಇಲ್ಲೇನು ಫಸ್ಟು ಸೀಶೆಲ್ ನಾವು ಆರ್ಚ್ ಲಾಕ್ ಮಾಡಿದ್ವಿ ಅಲ್ವಾ, ಆ ಲಾಕ್ನ ಮೇಲೆ ನಾವು ಲಾಕ್ ಮಾಡ್ಕೋಬೇಕು. ಈ ರೀತಿ ನೀಡಲ್ನ ಹಿಂದಕ್ಕೆ ತಗೊಳ್ಳಿ, ಇದು ಈ ರೀತಿ ಕೂರಬೇಕು ಕರೆಕ್ಟಾಗಿ. ಇವಾಗ ಏನು ಮಾಡೋಣ ಅಂದರೆ ಡಿಸೈನ್ನ ರಿವರ್ಸ್ ಮಾಡ್ಕೊಳ್ಳೋಣ. ಅಂದರೆ ನೀವು ಸ್ಯಾರಿನ ರಿವರ್ಸ್ ಮಾಡ್ಕೋತಾ ಇದ್ದೀನಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ರಿವರ್ಸ್ ಮಾಡಿ ನಾವು ದಾರಾನ ಹೇಗೆ ಗಂಟಾಕ್ತೀವಿ ಅಲ್ವಾ ಇದನ್ನು ಕರೆಕ್ಟಾಗಿ ಪ್ಲೇಸ್ ಮಾಡ್ಕೋಬೇಕು ಈ ರೀತಿ. ಇವಾಗ ಈ ರೀತಿ ಗಂಟುಗಳು ಹಾಕೋಬೇಕು. ನಾವೇನು ಯೂಶ್ವಲಿ ಗಂಟುಗಳು ಹಾಕ್ತೀವಿ ಅಲ್ವಾ, 2 ದಾರಗಳಿಗೆ ನಾವೇನು ಗಂಟು ಹಾಕ್ತೀವಲ್ವ ಆ ರೀತಿ ನಾವು ಗಂಟುಗಳನ್ನ ಹಾಕ್ಕೋಬೇಕು ನೋಡಿ. ಈ ರೀತಿ ರೆಗ್ಯುಲರಾಗಿ ನಾವೇನು ಗಂಟುಗಳು ಹಾಕ್ತೀವಲ್ವ 2 ದಾರ ಸೇರಿಸಿ ಈ ರೀತಿ ನಾವು ಗಂಟುಗಳನ್ನ ಹಾಕ್ಕೊಳ್ಳೋದು. ಟೈಟಾಗಿ ಗಂಟುಗಳು ಹಾಕ್ಕೊಳ್ಳಿ, ಅಟ್ಲೀಸ್ಟ್ ಒಂದು 3 ಗಂಟುಗಳನ್ನಾದರೂ ಟೈಟಾಗಿ ಹಾಕ್ಕೊಳ್ಳಿ. ಇಲ್ಲಿ ನಾನು ಆರ್ಚು ಸ್ಲ್ಯಾಂಟಿಂಗ್ ಆರ್ಚು ಯಾವ ಕಲರಲ್ಲಿ ಮಾಡಿದ್ದೀನೋ ಅದೇ ಕಲರ್ ಥ್ರೆಡ್ನ ನಾನು ತೊಗೊಂಡಿರೋದು. ನಿಮಗೆ ಬೇಕು ಅಂದರೆ ಬೀಡ್ಸ್ನ ಕಲರ್ ಯಾವುದಿರುತ್ತೆ ಅಲ್ವಾ ಗೋಲ್ಡ್ ಕಲರು ಅದೇ ರೀತಿ ಥ್ರೆಡ್ನ ತೊಗೋಬೋದು ನೋಡಿ. ಈ ರೀತಿ ಕಟ್ ಮಾಡ್ಕೊಳ್ಳಿ. ಫ್ರಂಟಿಂದ ಈ ರೀತಿ ಕಾಣಿಸುತ್ತೆ ಡಿಸೈನ್ ಇದು. ನಾನು ಇದಕ್ಕೆ ಫುಲ್ ಎಲ್ಲ ಕಡೆಯೂ ಹ್ಯಾಂಗಿಂಗ್ಸ್ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ. ಡಿಸೈನ್ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ನಾನಿಲ್ಲಿ 5 ಸ್ಲ್ಯಾಂಟಿಂಗ್ ಆರ್ಚ್ನ ಸ್ಕಿಪ್ ಮಾಡಿ ನಾನು ಕುಚ್ಚನ್ನ ಹಾಕಿರೋದು, ಅಂದರೆ ಹ್ಯಾಂಗಿಂಗ್ ಹಾಕಿರೋದು. ನಿಮ್ಗೆ ಇನ್ನೂ ಹತ್ತಿರ ಬೇಕು ಅಂದರೆ ನೀವು ಇನ್ನೂ ಹತ್ತಿರ ಕೂಡ ಹಾಕೋಬೋದು, ಅಂದರೆ 2ನ್ನು ಸ್ಕಿಪ್ ಮಾಡಿ ಹತ್ತಿರ ಹಾಕೋಬೋದು ನೋಡಿ. ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹತ್ತಿರದಿಂದ ನೋಡಿದ್ರೆ. ಫ್ರೆಂಡ್ಸ್ ನನ್ನ ವಾಯ್ಸ್ ಇವತ್ತು ನಿಮಗೆ ಸ್ವಲ್ಪ ಹಾರ್ಡ್ ಅಂತ ಅನ್ನಿಸ್ಬೋದು, ಇನ್ನೂ ನನ್ನ ಗಂಟಲು ಸರಿ ಹೋಗಿಲ್ಲ. ಫ್ರೆಂಡ್ಸ್ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು, ಅಂದರೆ 550 ಇಂದ 600ವರೆಗೂ ಚಾರ್ಜ್ ಮಾಡ್ಬೋದು. ಮತ್ತು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಸ್ಯಾರಿಗೆ ನೀವು ಟ್ರೈ ಮಾಡಿದಾಗ. ಫ್ರೆಂಡ್ಸ್ ಇವತ್ತು ನಾನು ಮಾಡಿರೋ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.